ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಂಗಾಲಿ ಸ್ವೀಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಂಗಾಲಿ ರಸ್ಮಲೈ ಸ್ವೀಟ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬಟ್ ಇದನ್ನು ನಾವು ಮನೆಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸುಮ್ಮನಿರ್ತೀವಿ, ಮಾಡ್ಕೊಳ್ಳಲ್ಲ. ಆದರೆ ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಮತ್ತೆ ಮಾಡ್ಕೋತೀವಿ. ಸೊ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡಬಹುದು. ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಹೇಗೆ ಮಾಡೋದು ಅಂತ. ಸೊ ಖಂಡಿತವಾಗ್ಲೂ ನೀವು ತುಂಬ ಈಸಿಯಾಗಿ ರಸ್ಮಲೈನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಿಮಗೆ ಎಲ್ಲರಿಗೂ ಆದ್ಯ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ರುಚಿಯಾಗಿರುವಂಥ ಮತ್ತು ತುಂಬ ಸ್ಪಾಂಜಿಯಾಗಿರುವಂತಹ ರಸ್ಮಲೈ ಮಾಡುವ ವಿಧಾನವನ್ನು ನೋಡೋಣ. ತುಂಬ ಈಸಿಯಾಗಿ ಮಾಡುವಂತಹ ಮೆಥಡ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕಾಜು ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಪಿಸ್ತಾ, ಹಾಗೆ ಬಾದಾಮ್ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ನೋಡ್ತಾ ಇದ್ದೀರಲ್ಲ. ಗೋಡಂಬಿ, ಪಿಸ್ತಾ, ಬಾದಾಮ್ ಮತ್ತು ಸಕ್ಕರೆ 1 ಕಪ್ ಆಗೋಷ್ಟು. ಇಲ್ಲಿ ನಾನು ಕೇಸರಿ ತೊಗೊಂಡಿದ್ದೀನಿ, ಒಂದು 4-5 ದಳ ತೊಗೊಳ್ಳೋಣ. ಹಾಗೆ ಸ್ವಲ್ಪ ಫುಡ್ ಕಲರ್ ಬೇಕಾಗುತ್ತೆ. ಹಾಗೆ ಹಾಲು, ಇಲ್ಲಿ ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. ಸೊ ನಿಮಗೆ ಫುಡ್ ಕಲರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ನೀವು ಅದನ್ನು ಟೋಟಲಾಗಿ ಫಿಟ್ ಮಾಡ್ಬೋದು. ಸೊ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈ ಪ್ಯಾನಿಗೆ ಇವಾಗ ನಾನು ಹಾಲು ಹಾಕ್ಕೋತಾ ಇದ್ದೀನಿ. ಈ ಹಾಲನ್ನ ನಾವು ಇವಾಗ ಬಿಸಿ ಮಾಡ್ತಾ ಹೋಗೋಣ, ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ. ಸೊ ಬಿಸಿಯಾದ ನಂತರ ನಾವು ಇದನ್ನು ಹಾಲು ಒಡ್ಕೋಬೇಕಾಗುತ್ತೆ. ಸೊ ಮನೆಯಲ್ಲಿ ನೀವು ವಿನೆಗರ್ ಆದರೂ ಇದ್ದರೆ ಉಪಯೋಗಿಸಿ, ಇಲ್ಲ ಅಂದರೆ ನಿಂಬೆಹಣ್ಣು ಇರುತ್ತಲ್ಲ, ಸೊ ನಿಂಬೆಹಣ್ಣನ್ನಾದರೂ ಉಪಯೋಗಿಸ್ಬೋದು. ನಾನಿಲ್ಲಿ ವಿನೆಗರ್ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಹಾಲು ಹೊಡೆದಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಡಾಟ್ ಡಾಟ್ಸ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಹಾಗೆ ಈಗ ವಿನೆಗರ್ ಹಾಕಿ ಹಾಲು ಒಡೆಸಿದ್ದೀನಿ. ಸೊ ಇದನ್ನು ಇವಾಗ ನಾನು ಒಂದು ಜರಡಿಲಿ ಇಟ್ಬಿಟ್ಟು ಅದನ್ನು ಅದರ ಬಟ್ಟೆ ಇಟ್ಟು ಅದರಲ್ಲಿ ನಾನು ಇವಾಗ ಇದನ್ನು ನೋಡಿ ಈ ಥರ ಮಾಡಿ ನಾನು ಒಂದು 2 ಅವರು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ. ಸೊ ನೀರಿನಂಶ ಎಲ್ಲ ಸೋಸಿ ಅದನ್ನು ನಾನು ಕಟ್ಟಿ ಇಟ್ಟಿದ್ದೀನಿ. ಸೊ ಅದಾದ ನಂತರ ಇವಾಗ 2 ಅವರ್ ಆದಮೇಲೆ ಫುಲ್ ನೀರಿನಂಶ ಎಲ್ಲ ಹೋಗಿರುತ್ತೆ. ಸೊ ನೀರಿನಂಶ ಹೋಗಿರುವಂಥದ್ದನ್ನು ಇವಾಗ ನಾವು ನೋಡಿ ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಫಸ್ಟು ಆ ಹುಂಡೆ ಇರೋದನ್ನು ಈ ಥರ ಬಿಡಿಸ್ಕೊಳ್ಳೋಣ ಮೊದಲಿಗೆ. ಸೊ ನೋಡಿ, ಈ ಥರ ಹುಂಡೆ ಇರೋದನ್ನು ಬಿಡಿಸ್ಕೋಬೇಕು. ಅದಾದ ನಂತರ ಕೈಯಿನ ಭಾಗ ಇರುತ್ತಲ್ಲ ಇದು, ಸೊ ಅದರಲ್ಲಿ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಓಕೆ, ನಾನು ಹೇಗೆ ಮ್ಯಾಶ್ ಮಾಡ್ತಿದ್ದೀನಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಫ್ರೆಸ್ ಮಾಡಿ ಚೆನ್ನಾಗಿ ಅದನ್ನು ನಾವು ಅದು ಮಿದಿಬೇಕು. ಸೊ ನೋಡಿ ಈ ಥರ, ಆವಾಗ ಅದು ಈಗ ಏನು ಪನ್ನೀರ್ ಇರುತ್ತೋ ಸೊ ಅದು ಫುಲ್ಲು ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ. ಮೊದಲಿಗೆ ಫುಲ್ ಸಾಫ್ಟಾಗಿ ಬರುತ್ತೆ. ಸೊ ಅಷ್ಟು ನಾವು ಅದು ಸಾಫ್ಟಾಗಿ ಬರೋ ಹಾಗೆ ನಾವು ಇದನ್ನು ಚೆನ್ನಾಗಿ ಫ್ರೆಸ್ ಮಾಡಿ ಈ ಥರ ಮಿದಿಬೇಕು. ಈ ಕಡೆ ಮೊದಲಿಗೆ ಈಗ ಒಂದು ಪ್ಯಾನಿಗೆ ಹಾಲನ್ನ ಆ್ಯಡ್ ಮಾಡ್ಕೋತಿದ್ದೀನಿ, 1/2 ಲೀಟರ್ ಹಾಲನ್ನ. ಸೊ ಹಾಲಿಗೆ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ಸಕ್ಕರೆ 1 ಕಪ್ ಆಗೋಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ ನಾನು ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಪನ್ನೀರ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಕೆಲವರೆಲ್ಲ ಇದನ್ನು ಹಾಕೋತಾರೆ ಕಾರ್ನ್ಫ್ಲೋರ್, ಬಟ್ ನಾನು ಇಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಕಾರ್ನ್ಫ್ಲೋರ್ ಬೇಕು ಅಂದರೆ ಯೂಸ್ ಮಾಡ್ಬೋದು, ಬಟ್ ಬೇಡ ಅಂತಂದರೆ ಹೀಗೆ ಕೂಡ ನೀವು ಮಾಡ್ಕೋಬೋದು. ತುಂಬ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ಕೈಗೆ ಈ ಥರ ಎಣ್ಣೆ ಬಿಟ್ಕೋತಾ ಇರಬೇಕು, ಅದರ ತುಪ್ಪದ ಅಂಶ ಇರುತ್ತಲ್ಲ ಸೊ ಅದು ಬಿಟ್ಕೋತಾ ಇರಬೇಕು, ಅಷ್ಟು ಚೆನ್ನಾಗಿ ಬರಬೇಕು. ಈ ಕಡೆ ನೋಡಿ, ಈಗ ನಾವು ರಾಬ್ಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಹಾಲು ಸಕ್ಕರೆ ಎರಡು ಚೆನ್ನಾಗಿ ಕುದಿತಾ ಇದೆ. ನಾವು ಇದನ್ನು ಗಟ್ಟಿ ಮಾಡಬಾರ್ದು, ಹಾಲು ಜಾಸ್ತಿ ಗಟ್ಟಿ ಮಾಡಬಾರ್ದು. ನೋಡಿ, ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಿಸ್ತಾ, ಬಾದಾಮ್ ನೋಡಿ, ಹಾಗೆ ಗೋಡಂಬಿ ಇಷ್ಟನ್ನು ಕೂಡ ಹಾಕೋತಿದ್ದೀನಿ. ನೀವು ಯಾವ ಇದ್ದರೆ ಯೂಸ್ ಮಾಡಿ,
ಅಕಸ್ಮಾತ್ ನಿಮ್ಮ ಹತ್ರ ಯಾವ್ದ್ಯಾವ್ದು ಇರುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಬೋದು, ಡ್ರೈ ಫ್ರೂಟ್ಸ್ನ ಪ್ರಾಬ್ಲಮ್ ಇಲ್ಲ. ಓಕೆ ನೋಡಿ, ಇವಾಗ ನಾನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಆದ ನಂತರ ಈಗ ಸಾಫ್ರೋನ್ ಹಾಕೋತಾ ಇದ್ದೀನಿ, ಕೇಸರಿ. ಓಕೆ ನೋಡ್ತಾ ಇದ್ದೀರಲ್ಲ, ಕೇಸರಿ ಹಾಕಿದ್ರೆ ಒಂದು ಒಳ್ಳೆ ಕಲರ್ ಬಿಟ್ಕೊಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಕಲರ್ ಸಾಕು ಅನ್ನೋದಾದರೆ ನೀವು ಇಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡೋದೇನು ಬೇಕಾಗಲ್ಲ. ಓಕೆ ನೋಡಿ, ಚೆನ್ನಾಗಿ ಈಗ ಫುಲ್ ಲೋ ಫ್ಲೇಮಲ್ಲಿ ಸ್ಟೌವ್ ಇಟ್ಕೊಂಡಿದ್ದೀನಿ ನಾನು. ಸೊ ಈ ಕಡೆ ಈಗ ನಾನು ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ, ರಸ್ಮಲೈ ಉಂಡೆಗಳನ್ನು. ನೋಡಿ ಈ ಥರ ಸಾಫ್ಟಾಗಿ ಬಂದಮೇಲೆ ಮಾತ್ರ ನಾವು ಹೀಗೆ ಮಾಡ್ಕೋಬೇಕು. ಓಕೆ ನೋಡಿ, ಈ ಥರ ರೌಂಡ್ ಫಸ್ಟ್ ಮಾಡಿಕೊಂಡು ಅದನ್ನು ನಾವು ಇವಾಗ ಮಧ್ಯದಲ್ಲಿ ಒಂದ್ಸಲ ಈ ಥರ ನಿಧಾನಕ್ಕೆ ಫ್ರೆಸ್ ಮಾಡ್ಕೊಳ್ಳೋಣ. ಫ್ರೆಸ್ ಮಾಡಿದಾಗ ಸೈಡಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಬಿಟ್ಕೊಂಡ್ರೆ ಸೊ ಅದನ್ನು ಕವರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಏನೂ ಆಗಲ್ಲ, ಯಾಕೆ ಅಂತಂದರೆ ಈಗ ಅಷ್ಟು ಸಾಫ್ಟಾಗಿ ಇರೋ ಅಂಥದ್ದು ನಾವು ಅಲ್ಲಿ ಫೋರ್ಸಬಲಿ ನಾವು ಒಂದು ಫ್ರೆಸ್ ಮಾಡಿದಾಗ ಅದು ಕ್ರ್ಯಾಕ್ಸ್ ಬರೋದು ಖಂಡಿತ. ಸೊ ಏನೂ ಆಗಲ್ಲ ನೋಡಿ, ಏಕೆಂದರೆ ಈಗ ನಾವು ಈ ಥರ ಸೈಡಲ್ಲೆಲ್ಲ ಅದನ್ನು ಕ್ಲೋಸ್ ಮಾಡಿಕೊಂಡು ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ಲ. ಯಾಕೆ ಅಂತಂದರೆ ನಾವು ಬಿಸಿ ಇದ್ದಾಗ ನೀರಲ್ಲಿ ಹಾಕಿದ್ರೆ ಸೊ ಅದು ಹಾಗೇ ಇರುತ್ತೆ, ಕ್ರ್ಯಾಕ್ಸ್ ಏನು ಬರೋದಿಲ್ಲ. ಸೊ ನಾನು ಅದ್ರ ಮುಂದೆ ಏನು ಹೇಳ್ತಾ ಹೋಗ್ತೀನಿ ನೋಡಿ, ಈ ಥರ ಸ್ವಲ್ಪ ಸೈಡಲ್ಲೆಲ್ಲ ಇರೋದನ್ನು ಈ ಥರ ಒಂದು ಬೆಟ್ಟಿನ ಸಹಾಯದಿಂದ ಸರಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ರಸ್ಮಲೈನ ಮಾಡ್ಕೋಬೋದು. ಹಾಗೆಯೇ ಸೇಮ್ ಟು ಸೇಮ್ ಹಲ್ವಾದ ಹಾಗೆ ಇರುತ್ತೆ ಫ್ರೆಂಡ್ಸ್, ತಿಂದರೆ ಸ್ಪಾಂಜಿಯಾಗಿ ನಾವು ಹಲ್ವಾ ತಿಂತಿದ್ದೀವಿ ಅನ್ನೋ ಥರ ಟೇಸ್ಟ್ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಕ್ಕಳಿಗೆ ಕೇಕ್ ಅಂತನಾದರೂ ಕೊಡ್ಬೋದು, ಯಾಕೆಂದರೆ ಅಷ್ಟು ಕೇಕ್ ಥರನೇ ಒಂದು ಟೇಸ್ಟಿಬಲಿ ಆಗಿರುತ್ತೆ, ತುಂಬ ಈಸಿಯಾಗಿ ನಾವು ಮಾಡಬಹುದು ಕೂಡ ಮನೆಯಲ್ಲಿ. ಓಕೆ ನೋಡಿ, ನಾನು ಎಲ್ಲದನ್ನು ಕೂಡ ಈ ಥರ ಮಾಡಿ ಇಟ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಹೀಗೆ. ಸೊ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಸೊ ನೋಡಿ, ಕ್ರ್ಯಾಕ್ಸ್ ಸ್ವಲ್ಪ ಬರುತ್ತಷ್ಟೇ, ಅದು ಪೂರ್ತಿ ಕ್ರ್ಯಾಕ್ಸ್ ಬರಲ್ಲ, ಸೈಡಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಇವಾಗ ನೋಡಿ ಈ ಥರ ಕ್ಲೋಸ್ ಮಾಡ್ಕೋಬೇಕು ಹೀಗೆ. ಓಕೆ ನೋಡಿ, ಈಗ ಸ್ವಲ್ಪ ಅದು ಹಾಗಾಗುತ್ತೆ, ಮತ್ತು ನಾವು ಕ್ರ್ಯಾಕ್ಸ್ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಸರಿಯಾಗುತ್ತೆ. ಸೊ ಇದೀಗ ರೆಡಿಯಾಗಿದೆ. ಈಗ ನಾವು ಒಂದು ಪಾತ್ರೆಗೆ ಮೊದಲಿಗೆ ಒಂದು 4 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, 4 ಕಪ್ ನೀರನ್ನ ಆ್ಯಡ್ ಮಾಡಬೇಕು ನಾವು, ಯಾಕೆಂದರೆ ಈಗ ನಾವು ಪನ್ನೀರ್ ಬಾಲ್ಸ್ ಏನು ಹಾಕ್ತೀವೋ ಅದು ಪೂರ್ತಿ ಚೆನ್ನಾಗಿ ಅದರಲ್ಲಿ ಚೆನ್ನಾಗಿ ಬೇಯಬೇಕು ಸ್ಟೋ. ಸೊ ಅದೇ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೀರು ಚೆನ್ನಾಗಿ ಮಳ್ಳಕ್ಕೆ ಬಂದಾ ಇದೆ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದಿತಾ ಇದೆ. ಸೊ ಇವಾಗ ನಾವು ಈಗ ಏನು ನಾವು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಇವಾಗ ಒಂದೊಂದಾಗಿ ಬಿಸಿ ಇದ್ದಾಗಲೇ ಹಾಕ್ಕೊಳ್ಳೋಣ. ಸೊ ಬಿಸಿ ನೀರು ಈ ಥರ ಕುದಿತಾ ಇರಬೇಕು, ಸೊ ಆವಾಗ ನಾವು ಆ್ಯಡ್ ಮಾಡಬೇಕು. ಯಾಕೆಂತಂದರೆ ಈಗ ನಾವೇನು ಹಾಕಿದ್ದೀವಲ್ಲ ಇವೆಲ್ಲ ಬರ್ಫಿಗಳನ್ನು, ಸೊ ಅದು ಬಿಟ್ಕೊಳ್ಳೋದಿಲ್ಲ ಹಣ್ಣು, ಈಗ ಕ್ರ್ಯಾಕ್ಸ್ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೋತಾ ಇತ್ತಲ್ಲ, ಸೊ ಆ ಥರ ಆಗೋದಿಲ್ಲ. ನೋಡಿ, ಅದೇ ಥರ ಒಂದು ಇಡ್ಲಿ ಥರನೇ ಕಾಣ್ತಾ ಇದೆ ಅಂದ್ಕೊತೀನಿ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಮತ್ತು ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಸುಮಾರು ಒಂದು 20 ಮಿನಿಟ್ಸ್ ನಾವು ಬೇಯಿಸೋಣ. ಅಂದರೆ ಫುಲ್ ಲೋ ಫ್ಲೇಮಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ, ಆಯಿಲ್ ಎಲ್ಲ ಅದರಲ್ಲಿ ಏನು ತುಪ್ಪದ ಅಂಶ ಇರುತ್ತಲ್ಲ, ಸೊ ಹಾಲಲ್ಲೇ ಮಾಡೋದ್ರಿಂದ ಸೊ ಅದನ್ನು ತುಪ್ಪ ಎಲ್ಲ ಬಿಟ್ಕೊಂಡಿರುತ್ತೆ. ಓಕೆ ನೋಡಿ, ಈ ಥರ 2 ಸ್ಪೂನ್ ಇಟ್ಕೊಳ್ಳಿ, 2 ಸ್ಪೂನ್ ಸಹಾಯದಿಂದ ನಿಧಾನವಾಗಿ ಈ ನೀರಿನ ಅಂಶನ ಸ್ವಲ್ಪ ಫ್ರೆಸ್ ಮಾಡಿದ್ರೆ ನೀರು ಬಂದುಬಿಡುತ್ತೆ, ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ನಾನು ತಣ್ಣೀರು ಇಟ್ಕೋತಾ ಇದ್ದೀನಿ. ಸೊ ತಣ್ಣೀರಿಗೆ ಇವಾಗ ನಿಧಾನಕ್ಕೆ ಈಗ ನಾವು ಪನ್ನೀರ್ ಬಾಲ್ಸ್ ಇದೆಯಲ್ಲ, ಸೊ ಅದನ್ನು ಇವಾಗ ನಿಧಾನಕ್ಕೆ ಫಸ್ಟು ತಣ್ಣೀರಿಗೆ ಹಾಕ್ಕೊಳ್ಳೋಣ 1 by 1. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ನಾನೀಗ ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಒಂದು 5 ನಿಮಿಷ ಹಾಗೆ ನೀರಲ್ಲಿ ಇಡಕ್ಕೆ ಬಿಟ್ಬಿಡೋಣ. ಸೊ ಅದಾದ ನಂತರ ಈಗ ಮತ್ತೆ 2 ಸ್ಪೂನ್ ಇಟ್ಕೊಂಡು ಈ ನೀರಿನ ಅಂಶ ಏನಿರುತ್ತೋ ಅದನ್ನು ತೆಗೆದುಹಾಕಿ ನಾವೀಗ ನೋಡಿ ರಾಬ್ಬಿ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ.
ರಸ್ಮಲೈ ರಾಬ್ಡಿ, ಇದು ರಸ್ಮಲೈ ಮಿಲ್ಕ್ ಅಂತ ಕೂಡ ಹೇಳ್ಬೋದು. ಸೊ ಇದೇ ಸ್ವಲ್ಪ ಬಿಸಿ ಇರಬೇಕು, ಪೂರ್ತಿ ತಣ್ಣಗಾಗಿರಬಾರ್ದು, ಬಿಸಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಹಾಕ್ಕೋಬೇಕು. ನೋಡಿ, ಈಗ ನಾನು ಒನ್ ಬೈ ಒನ್ ಈಗ ರಸ್ಮಲೈ ಏನಿದ್ದ ಸ್ವೀಟ್ಸ್ನ ಹಾಕ್ಕೋತೀನಿ. ನೋಡಿ, ಈಗ ಈ ಥರ ಈಗ ಏನದು, ಈಗ ಎಲ್ಲದನ್ನು ಒಂದು ಸೈಡ್ ಹಾಕ್ಕೊಳ್ಳೋಣ. ಬಿಸಿನೇ ಇರಬೇಕು ಮಿಲ್ಕು, ಇಲ್ಲ ಅಂತಂದರೆ ಅದು ಹಾಲಿನ ಅಂಶ ಏನಿರುತ್ತೋ ಅದನ್ನು ಹೀರ್ಕೊಳ್ಳಲ್ಲ ಅದು. ಸೊ ಪೂರ್ತಿ ತಣ್ಣಗೆ ಹಾಕ್ಬಿಟ್ರೆ ಎರಡು ತಣ್ಣಗಿರುತ್ತಲ್ಲ, ಸೊ ಚೆನ್ನಾಗಿ ಬರಲ್ಲ. ಓಕೆ, ನೋಡ್ತಾ ಇದ್ದೀರಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಲು ಅಂತಂದರೆ ನಾವೆಲ್ಲರೂ ಕೂಡ ಮನೇಲಿ ಉಪಯೋಗಿಸೇ ಇರ್ತೀವಿ. ಸೊ ಖಂಡಿತವಾಗ್ಲೂ ಹಾಲು ಯಾವಾಗಲಾದರೂ ಹೊಡೆದೋದ್ರೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಫೈನಲಾಗಿ ರಸ್ಮಲೈ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ. ಬಾಯ್, ಸಿ ಯು, ಟೇಕ್ ಕೇರ್.